ಇವತ್ತು ವೆರಿ ಸ್ಪೆಷಲ್ ಡೇ. ಏನಕ್ಕೆ, ಏನ್ ನಡೀತಾ ಇದೆ? ಐ ನೋ ರೈಟ್? ಓ ಮೈ ಗಾಡ್, ಇವತ್ ನಮ್ ಪೇರೆಂಟ್ಸ್ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ ಕ್ಯೂಟೀಸ್, ಲವ್ ಯು, ಲವ್ ಯು ಮಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ಲಾನ್ ಮಾಡಿದೀವಿ ನಾವು ನಿಮ್ಗೋಸ್ಕರ, ಬಿಕಾಸ್ ನಾವು ನಿಮ್ನ ಮನೇಲಿ ನೋಡ್ತಾನೆ ಇರ್ತೀವಿ, ಬಟ್ ಜನರಿಗೂ ನಿಮ್ ಕೆಮಿಸ್ಟ್ರಿ, ಸೋ ಕಾಲ್ ಕೆಮಿಸ್ಟ್ರಿ ಗೊತ್ತಾಗ್ಲಿ ಅಂತ ಇವತ್ತೊಂದು ಸ್ಮಾಲ್ ಕ್ಯೂಟ್ ಏನೋ ಪ್ಲಾನ್ ಮಾಡಿದ್ವಿ. ಇವತ್ತು ವಿಲ್ ಗೆಟ್ ಟು ನೋ ಯಾರಿಗೆ ಯಾರು ಚೆನ್ನಾಗಿ ಗೊತ್ತಿದೆ ಅಂತ. ನೋ ಹೈಡಿಂಗ್ ಅಮ್ಮನ, ನೋ ಹೈಡಿಂಗ್, ಎಲ್ಲ ಹೇಳ್ಬೇಕು. ಆಲ್ ಸೀಕ್ರೆಟ್ಸ್ ಔಟ್ ಟುಡೇ. ರೊಮ್ಯಾನ್ಸ್, ಎವ್ರಿಥಿಂಗ್, ಫಸ್ಟ್ ಎವ್ರಿಥಿಂಗ್. ಸೊ ಲೆಟ್ಸ್ ಸ್ಟಾರ್ಟ್. ಈ ಬಂಧನ ಸೊ ನಮ್ ಫಸ್ಟ್ ರೌಂಡ್ ಏನಂದ್ರೆ, ನಮ್ ಪೇರೆಂಟ್ಸ್ ಅವ್ರು ಹೇಗೆ ಅವ್ರ ಲವ್ ಸ್ಟೋರಿ ಶುರು ಮಾಡಿದ್ರು ಅಂತ ನೋಡೋಣ, ಅವ್ರ ಯಾನ ಹೇಗೆ ಶುರು ಆಯ್ತು ಅಂತ ನೋಡೋಣ. ಓಕೆ, ಸೊ ಸೊ ನೀವಿಬ್ರು ಫಸ್ಟ್ ಟೈಮ್ ಎಲ್ಲಿ ಮೀಟ್ ಮಾಡಿದ್ರಿ? ಯಾರು ಆನ್ಸರ್ ಮಾಡ್ತೀರಾ? ಯಾರಿಗೆ ನಾಪ್ಕ ಇದೆ ಅದ್ರಿ? ಎಲ್ಲಿ ಹೇಳು. ಎಲ್ಲಿ ನಾಪ್ಕ ಇರುತ್ತೆ ಹೇಳ. ಫಸ್ಟ್ ನಾವಿಬ್ರು ಮೀಟ್ ಮಾಡಿದ್ರು ಸಿನಿಮಾ ಥಿಯೇಟರ್. ಫಸ್ಟ್ ಟೈಮ್ ಅಲ್ಲಿ ಮೀಟ್ ಆಗಿದ್ದ? ನಾಟ್ ಟ್ರೂ ಬ್ರದರ್ಸ್ ಆನ್ ಇಲ್ಲ ಇಲ್ಲ ಫಿಲ್ಮಿ ಆಲ್ರೆಡಿ. ಅದೇ ಸಿ ಗುಡ್ಡಿ ಪಿಕ್ಚರ್ ನೋಡಕ್ಕೆ ಹೋಗಿದ್ದೆ ನಾನು, ಮೈಸೂರು ವುಡ್ಲ್ಯಾಂಡ್ಸ್ ಥಿಯೇಟರ್. ಸೊ ನಾನು ಮತ್ತು ನನ್ನ ಫ್ರೆಂಡ್ ಆಶಾ ಫಸ್ಟ್ ಟೈಮ್ ಅಮ್ಮ ಪರ್ಮಿಷನ್ ಕೊಟ್ಟಿದ್ರು ಆಫ್ಟರ್ ಸೆವೆಂತ್ ಸ್ಟ್ಯಾಂಡರ್ಡ್ ಇದಕ್ಕೆ. ಅಲ್ಲಿ ಜಗದೀಶ್ ಮತ್ತು ಅವ್ರ ಫ್ರೆಂಡ್ ಹೆಸರು ತಿಲಂಕ್ ಅವರಿಬ್ರು. ಸೊ ಅಲ್ಲಿ ಬಂದಿದ್ರು. ಸೊ ದಟ್ ವಾಸ್ ಅವರ್ ಫಸ್ಟ್ ಮೀಟಿಂಗ್. ನಿಮ್ಮಿಬ್ರಲ್ಲಿ ಲವ್ ಅಥವಾ ಪ್ರಪೋಸ್ ಅಥವಾ ಹೇಳ್ಕೊಳ್ಳಿದ್ದ ನಿಮ್ ಫೀಲಿಂಗ್ಸ್ ನ ಹೇಳ್ಕೊಂಡಿದ್ ಫಸ್ಟ್ ಯಾರು? ಹುಡುಗಿರು ಈ ಫೀಲಿಂಗ್ಸ್ ನ ಫಸ್ಟ್ ಹೇಳ್ಕೊಳ್ಳಲ್ಲ. ಯಾವಾಗ್ಲೂ ಹುಡುಗರನ್ನೇ ಅದನ್ನ ಫಸ್ಟ್ ಮೂವ್ ಮಾಡೋದು. ಮೂವ್ ಮಾಡೋದು ಅಂದ್ರೆ ನನಗೆ ನಿನ್ನ ಇಷ್ಟ ಇದೆ ಅಂತ ತೋರಿಸ್ಕೊಡೋದು ಹುಡುಗರೇ. ಹುಡುಗಿರಿಗೆ ಇಷ್ಟ ಇದ್ರೂ ಸಡನ್ ಆಗಿ ಅವರು ಆಸೆ ಬರಲ್ಲ, ಒಂಥರ ಕೌಶದೊಳಗಿರ್ತಾರೆ, ಹೇಳೋದು ಬೇಡವೋ. ಅದು ನಮ್ಮ ಕಾಲ, ಈಗ ಹೇಳ್ತಾ ಇರೋದು ನಮ್ಮ ಕಾಲದ್ದೇ, ಈಗಿನ ಕಾಲದ್ದಲ್ಲ. ಆಗತ್ತೆ, ಏನ್ ಮಾಡಕ್ಕಾಗಲ್ಲ. ನಾನು ನನಗೆ ಒಂದು ಸಂಕೋಚ ಏನಿತ್ತು ಅಂತಂದ್ರೆ ಹೇಳ್ಬೋದಿತ್ತು, ನಾನು ವೆರಿ ಬೋಲ್ಡ್ ಇನ್ ಈ ತರ ವಿಷಯದಲ್ಲಿ ಹಿಂದೆ ಮುಂದೆ ನೋಡೋದಿಲ್ಲ. ಬಟ್ ಏನು ಅಂತಂದ್ರೆ ಅವ್ರ ಫ್ಯಾಮಿಲಿ, ಅವ್ರ ಬ್ರದರ್ಸ್ ಎಲ್ಲರೂ ನನಗೆ ಏನಂದ್ರೆ, ಪಾಪಣ್ಣ ಚಿಕ್ಕಪ್ಪ ವಾಸ್ ಮಾಮ, ಪಾಪಣ್ಣ ಮಾಮ ಜಗದೀಶ್ ಕ್ಲೋಸ್ ಫ್ರೆಂಡ್. ಹೆಂಗೆ ಅಪ್ರೋಚ್ ಮಾಡೋದು, ಫ್ರೆಂಡ್ ತಂಗಿ ಏನ್ ತಪ್ಪಾಗ್ಬಿಡ್ತು ಏನೋ, ನಾಳೆ ಮನೇಲಿ ವಿಷಯ ಗೊತ್ತಾದ್ರೆ ಪಾಪಣ್ಣನಿಗೂ ನನಗೂ ಎಲ್ಲ ಫ್ರೆಂಡ್ಶಿಪ್ ಹಾಳಾಗುತ್ತೆ ಅಂತ ಇವೆಲ್ಲ ಕನ್ಫ್ಯೂಷನ್ ಅಲ್ಲೇ ಇದ್ದೆ. ಮೋರ್ ಓವರ್ ಆ ಟೈಮ್ನಲ್ಲಿ ನಮ್ಮಿಬ್ಬರಿಗೂ ಜೊತೆಲಿ ಆ್ಯಕ್ಟ್ ಮಾಡೋಕ್ಕೆ ಸುಮಾರು ಪಿಕ್ಚರ್ಗಳು ಬಂತು. ಆಲ್ಮೋಸ್ಟ್ ಒಂದು 6-7 ಪಿಕ್ಚರ್ಲಿ ಕಂಟಿನ್ಯೂಸ್ ಆಗಿ ಹೀರೋ ಹೀರೋಯಿನ್ ಹೀರೋ ಹೀರೋಯಿನ್ ಹಿಂಗೆ ಮಾಡ್ತಾನೆ ಬಂದು, ಕೆಲವು ಕಡೆ ಸಪೋರ್ಟಿವ್ ರೋಲ್ ಮಾಡಿದ್ರು, ಕೆಲವು ಹುಲಿ ಹೆಜ್ಜೆ ಅಂತ ಸಿನಿಮಾದಲ್ಲಿ ಶೀ ಡಿಡ್ ಒನ್ ಟೈಪ್ ಆಫ್ ರೋಲ್, ಐ ಡಿಡ್ ಒನ್ ಟೈಪ್ ಆಫ್ ರೋಲ್. ಸೊ ವಿ ಆರ್ ಆಫನ್ ಮೀಟಿಂಗ್, ಆಗಾಗ ಭೇಟಿ ಆಗ್ತಿತ್ತು. ಈ ಭೇಟಿ ಏನಾಯಿತು, ಸಾಧಾರಣವಾಗಿ ಜನರಲ್ ಆಗಿ ಒಂದು ವ್ಯಕ್ತಿನ ಪದೇ ಪದೇ ನೋಡ್ತಾ ಇದ್ದೆ ದಿನ ನೋಡ್ತಾ ಇದ್ದೆ ಅಂದಾಗ ಒಂದು ಸಾರ್ಟ್ ಆಫ್ ಅಟ್ರಾಕ್ಷನ್ ಜನರಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಹಾಗೇನೆ ಆ ಥರ ಒಂದು ಅಟ್ರಾಕ್ಷನ್ ವಿಜಯಲಕ್ಷ್ಮಿಗೆ ನನ್ನ ಶುರುವಾಗಿದ್ದು ನಿಜ. ವಿಜಯಲಕ್ಷ್ಮಿ ಎಲ್ಲರೂ ಕರೆಯೋದು ಮುನ್ನಿ ಅಂತ, ನಾನು ಅವ್ರ ಮನೇಲೂ ಮುನ್ನಿ ಅಂತ ಕರೀತಾರೆ, ನಾನು ಮುನ್ನಿ ಅಂತ. ನೋ ಬೇಬಿ, ನೀನೇನ್ ಕರಿತೇವ? ಜಗ್ಗ ಜಾಗ್ಸ್ ಜಾಗ್ ಜಾಗ್ಸ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ನಿಮ್ಮ ಲವ್ ಸ್ಟೋರಿ ಕ್ಯೂಪಿಡ್ ಯಾರು ಅಂದ್ರೆ, ನಿಮ್ಮ ಇಬ್ರು ಪ್ರೀತಿನ ಯಾರು ಸೇರಿಸಿದ್ರು? ಸೇರಿಸಿದ್ದು ಅಂತ ಹೇಳಿದ್ರೆ ಟೂ ಮೆನಿ ಫ್ರೆಂಡ್ಸ್ ಇದ್ದಾರೆ, ನಮ್ಮೆಲ್ಲ ಫ್ರೆಂಡ್ಸು ಇದ್ರು. ಆದರೆ ಬಂಧನ ಶೂಟಿಂಗ್ ಟೈಮಲ್ಲಿ ಸುಹಾಸಿನಿ ವಾಸ್ ದ ಲಿಂಕ್. ಅವಳು ನಮಗೆ ಅಂದರೆ
ಮೀಟಿಂಗ್ ಇದಕ್ಕೆ ಅವಳು ಕಾರಣಕರ್ತಳು ಅಂತ ಹೇಳಿದ್ರು. ಸುಹಾಸಿನಿ ನಾಟ್ ಬ್ಯಾಡ್, ಬಂಧನ ಒಳಗದು ಬಂಧನ ಆಗಲೇ. ಸೊ ನಿಮ್ಮಿಬ್ರ ಮಧ್ಯ ಯಾರು ಜಾಸ್ತಿ ಗಿಫ್ಟ್ಸ್ ಕೊಡ್ತಾರೆ? ನೀನ್ ಜಾಸ್ತಿ ಗಿಫ್ಟ್ಸ್ ಕೊಡ್ತೀಯ ಅಪ್ಪನಿಗೆ, ಅಥವಾ ಅಪ್ಪ ಜಾಸ್ತಿ ನಿನಗೆ ಕೊಡ್ತಾರ? ಆಕ್ಚುಲಿ ವಿಜಯಲಕ್ಷ್ಮಿಯಿಂದ ನಾನು ಯಾವ್ದಾರು ಗಿಫ್ಟ್ಗಳು ಜಾಸ್ತಿ ಕೊಟ್ಟಿಲ್ಲ, ನಾನೇ ಬೇಕಾದಷ್ಟು ಗಿಫ್ಟ್ಗಳು ಕೊಡ್ತಾ ಇದ್ದೆ. ಚುಡಿದಾರು, ಪರ್ಫ್ಯೂಮು ಈ ಥರ ನಾನೇ ಕೊಡ್ತಾ ಇದ್ದೆ ಜಾಸ್ತಿ. ಇನ್ನೊಂದು ಏನಂದರೆ ಐ ವಾಸ್ ಅರ್ನಿಂಗ್ ಮೆಂಬರ್, ಶಿ ವಾಸ್ ನಾಟ್ ಅರ್ನಿಂಗ್. ಸಂಪಾದನೆ ಏನೋ ಮಾಡ್ತಿರ್ಲಿಲ್ಲ, ಅವಳು ಆ್ಯಕ್ಟ್ ಮಾಡ್ತಿರ್ಲಿಲ್ಲ, ಆ್ಯಕ್ಟ್ ಮಾಡ್ತಿದ್ರು ತುಂಬ ಕಡಿಮೆ ಪಿಕ್ಚರ್ಗಳಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಿದ್ದು, ಹಾಗಾಗಿ ಆ ಅವಕಾಶ ಎಲ್ಲ ನನಗೇನೆ ಜಾಸ್ತಿ ಬರ್ತಾ ಇತ್ತು. ಪ್ರೊಡ್ಯೂಸರ್ ಆದಮೇಲೆ ಐ ಸ್ಟಾರ್ಟೆಡ್ ನಾನು ಪ್ರೊಡ್ಯೂಸರ್. ಏ ಅಮ್ಮ ಮೂರು ಗಿಫ್ಟ್ ಕೊಟ್ಟಿಲ್ಲ ಅಂತ? ಓಕೆ ಓಕೆ, ಮೂರು ಗಿಫ್ಟ್ ಕೊಟ್ಟಿಲ್ಲ ಅಪ್ಪ ಹೇಳ್ಬೇಕದು. ಓಕೆ ಓಕೆ, ನೆಕ್ಸ್ಟ್ ಕ್ವೆಶನ್. ಇದಾಗ್ಲಿ ಹೇಳಿದ್ರ, ಬಟ್ ನೀವಿಬ್ರು ನೋಡಿದ ಫಸ್ಟ್ ಪಿಕ್ಚರ್ ಯಾವ ಒಟ್ಟಿಗೆ? ಇವಾಗ ಕಪಲ್ ಆಗಿ, ಕಪಲ್ ಆಗಿ ಇಲ್ವ ಡೌಟ್ ಅವಾಗ. ಬಟ್ ನಾನು ನೀನು ಸುಹಾಸಿನಿ ಫಸ್ಟ್ ಟೈಮ್ ನೋಡಿದ್ದು ಒಂದು ಪ್ರೈವೇಟ್ ಥಿಯೇಟರ್ಗೆ ಬಂಧನ ಚಿತ್ರ. ಇಟ್ ವಾಸ್ ಬಂಧನ. ಈಗ ಈ ಓಕೆ, ನೆಕ್ಸ್ಟ್ ಕ್ವೆಶನ್. ನೀವಿಬ್ರು ಜೊತೆಗೆ ಯಾವ ಮೂವಿ ಫಸ್ಟ್ ಆ್ಯಕ್ಟ್ ಮಾಡಿದ್ರು? ಹೆಸರು, ಮೂವಿ ಹೆಸರು. ಫಸ್ಟ್ ಆ್ಯಕ್ಟ್ ಮಾಡಿದ್ದು ಧರಣಿ ಮಂಡಲ ಮಧ್ಯದೊಳಗೆ, ಅದಕ್ಕಿಂತ ಮೊದಲು ಆ್ಯಕ್ಚುಲಿ ಏನಾಯ್ತು ಗೊತ್ತಾ, ಎರಡು ಪಿಕ್ಚರು ಒಟ್ಟಿಗೆ ಶುರು ಆಯಿತು. ಅದು ಒಂದು ಬೆಂಕಿಯಲ್ಲಿ ಅಳಿದವು ಒಂದು ಕಡೆ, ಬಟ್ ಅಫ್ಕೋರ್ಸ್ ನಾವಿಬ್ರು ಅದ್ರ ಪೇರ್ ಆಗಿರಲಿಲ್ಲ. ಇನ್ನೊಂದು ಪಿಕ್ಚರು ಧರಣಿ ಮಂಡಲ ಬಂದಿರೋದು. ಸೊ ಎರಡು ಪಿಕ್ಚರು ಒಟ್ಟಿಗೆ ಶುರು ಆದ್ರಿಂದ ಅವೆರಡು ನಾವಿಬ್ರು ಪೇರ್ ಆಗಿದ್ದೆ. ಸೊ ನೀವಿಬ್ರು ಕಪಲ್ ಆದ್ಮೇಲೆ, ವಿಚ್ ವಾಸ್ ಯೋರ್ ಫೇವರೇಟ್ ರೆಸ್ಟೋರೆಂಟ್ ಅಥವಾ ಹ್ಯಾಂಗ್ ಔಟ್ ಪ್ಲೇಸ್ ಯಾವುದು? ನನಗೆ ಗೊತ್ತಿರಂಗೆ ನನ್ನ ಎದುರುಗಡೆ ಯಾವ ವಿಲನ್ ಬರ್ಲಿಲ್ಲ, ಅವಳಿಗೆ ಎದುರುಗಡೆ ಯಾರು ವಿಲನ್ ಬಂದಿರೋದು. ಅಫ್ಕೋರ್ಸ್ ಅಂದ್ರೆ ವಿಲನ್ ಅಂತ ಹೇಳಿದ್ರೆ ಐ ಡೋಂಟ್ ಸೇ ವಿಲನ್. ಈಗ ಇಮಿಡಿಯೇಟ್ ಆಗಿ ನಮ್ಮ ಲವ್ ಸ್ಟೋರಿಗೆ ಒಂದು ಇದು ಅಂದ್ರೆ ಅಮ್ಮ ವಾಸ್ ಅಗೇನ್ಸ್ಟ್ ಇಟ್ ಬಿಗಿನಿಂಗ್ ಅಲ್ಲಿ. ದೆನ್ ಅಣ್ಣ ಬಾಬು ಮಾಮ ಎಲ್ಲರೂ ಅಂದ್ರೆ ಒಂದ್ ಸ್ವಲ್ಪ ಏನು ಏನಕ್ಕೆ, ನಾನು ಒಬ್ಳೆ ತಂಗಿ, ಮೂರು ಜನ ಬ್ರದರ್ಸ್. ಸೊ ಒಂದ್ ಸ್ವಲ್ಪ ಭಯ ಇರುತ್ತಲ್ಲ ಆವಾಗ ಒಂಚೂರು. ಅದರ್ವೈಸ್ ವಿಲನ್ ಅಂತ ಯಾರು? ನಿಮ್ಮಿಬ್ರನ್ನ ನಿಮ್ ಮದ್ವೆ ದಿನ ನಿಂತು ಮದ್ವೆ ಮಾಡಿಸಿದ್ರು? ಆಲ್ ಮೈ ಫ್ರೆಂಡ್ಸ್. ಸ್ಟೋರಿ ಬೇರೆ ಇದೆ, ಅದಕ್ಕೆ ನಾರ್ಮಲಿ ತಂದೆ ತಾಯಿ ಮಾಡ್ತಿದ್ರು. ವಿಜಯಲಕ್ಷ್ಮಿ ಫ್ರೆಂಡ್ಸ್ ಅಂತ ಹೇಳ್ಬಹುದು. ಮೈಸೂರಿನ ಆಲ್ ನನ್ ಫ್ರೆಂಡ್ಸ್ ಅವರೇ. ಇನ್ಫ್ಯಾಕ್ಟ್ ನಮ್ಗೆ ಸೀರೆ ತಗೊಂಡ್ಬಂದಿದ್ದು, ಬಳೆ ತಗೊಂಡು ಎಲ್ಲರೂ ಸಡನ್ ಅರೇಂಜ್ ಮಾಡಿ ನಮ್ಮಿಬ್ರು, ಯಾಕಂದ್ರೆ ಮದ್ವೆ ಆಗ್ಬಿಡಿ ನೀವಿಬ್ರು ಅಂತ. 8 ವರ್ಷ ಕೋರ್ಟ್ಶಿಪ್. Could you be more filmy? ಇನ್ನೆಷ್ಟು ಫಿಲ್ಮಿ ಆಗೋದು. ಆ ಕಡೆ ಮದುವೆ ಆಗಿ ಹೋಗಿ ಹಾಳಾಗಿ ಹೋಗಿ ಇದ್ದಂಗೆ ನಮ್ಮ ಫ್ರೆಂಡ್ಸ್ ಮೀಟ್ ಮಾಡಕ್ ಬರ್ದಾಡ್ತಾ ಇದ್ದಿದ್ದು ಇದನ್ನೆಲ್ಲ ನೋಡಿ ನೋಡಿ ಅವ್ರಿಗೆ ಬೇಜಾರಾಗುತ್ತೆ. ಏ ನಿನ್ ಕಾರ್ ಕೊಡೋ, ನಿನ್ ಬೈಕ್ ಕೊಡೋ, ಅದು ಕೊಡು, ಅಲ್ಲಿಗೆ ಹೋಗಿ ಬರ್ತೀವಿ, ಇಲ್ಲಿ ಹೋಗಿ ಬರ್ತೀವಿ, ಅಷ್ಟು ಹಿಂಸೆ ಮಾಡಿದ್ದು ಅವ್ರಿಗೆ. ಕೊನೆಗೆ ಇರಬೇಕು, ನಾ ಮದುವೆ ಆಗಿ ಬಿಡ್ಕೊಡ್ರಪ್ಪ, ಹಾಳಾಗಿ ಹೋಗಿ ಅಂತ ಅವರೇ ಸೆಪರೇಟ್ ಮದುವೆ. ಅಪ್ಪಂದು ಫೇವ್ರೆಟ್ ತಿಂಡಿ ಯಾವುದು? ಇಷ್ಟ ಅಪ್ಪನ್ದು ಮೋಸ್ಟ್ ಯೂಸ್ ಪದ, ಮೋಸ್ಟ್ ಯೂಸ್ ಫ್ರೇಸ್. ಏನ್
ಈ ಕ್ವಶನ್ ನೋಡಿದ್ರೆ ನಾರ್ತ್ ಪೋಲ್ ಸೌತ್ ಪೋಲ್ ಅನ್ಸ್ತಾ ಇದೀವಿ ನಾವಿಬ್ರು. ಆಪೋಸಿಟ್ ಪೋಲ್ಸ್ ಅಟ್ರಾಕ್ಟ್. ವಾಟ್ ಮೇಕ್ಸ್ ಅಪ್ಪ ಹ್ಯಾಪಿ? ಅಪ್ಪನ್ ಏನ್ ಖುಷಿ ಕೊಡುತ್ತೆ? ಮಕ್ಕಳು ಎಲ್ಲ ಮನೆ ಇದ್ರೆ ಅಪ್ಪ ಸೇಮ್ ಡ್ರಿಂಕ್ಸ್. ನೋಡಿ ಎರಡು ಇಲ್ಲ ಇವ್ರು ಏನ್ ಗೊತ್ತಾ, ಆಕ್ಚುಲಿ ಎರಡು ಅಲ್ಲ ಕೇಳಿ, ಸಾಯಂಕಾಲ 7:30 ಇಂದ ಹಿ ಸ್ಟಾರ್ಟ್ಸ್. ಮಕ್ಳು ಮನೆಗೆ ಬಂದ್ರ 8:00 ಮಕ್ಳು ಮನೆಗೆ ಬಂದ್ರ ಖುಷಿ ಕೊಡೋ, ಅದೇ ಖುಷಿ ಕೊಡೋದು ಅವ್ರಿಗೆ. ಮಕ್ಳು ಎಲ್ಲರೂ ಮನೇಲಿ ಇದಾರೆ ಅಂದ್ರೆ ಈಸ್ ಹ್ಯಾಪಿ. ಅಮ್ಮನ್ ಫೇವ್ರೆಟ್ ಹಾಲಿಡೇ ಆರ್ ವೆಕೇಷನ್ ಸ್ಪಾಟ್ ಯಾರು? ಹಾಲಿಡೇ ಮಾಡ್ಬೇಕು ಅಂದ್ರೆ ಅಮ್ಮ ಎಲ್ಲಿ ಹೋಗ್ಬೇಕು ಅಂತಾರೆ? ಅಮ್ಮ ಗೋವಾ ಬರೀತಾ ಇದ್ದ ನನಗೆ ಗೊತ್ತಿತ್ತು ಗೊತ್ತಿತ್ತು. ಐ ಡೋಂಟ್ ಅಪ್ಪ ಆಲ್ಸೊ ರೈಟ್ ಗೋವಾ, ಬಟ್ ಅಪ್ಪ ಅವ್ರು ಮೈಸೂರ್. ಸಾರಿ, ಐ ಡೋಂಟ್ ಮೈಸೂರ್, ನನಗೂ ಮೈಸೂರ್. ನಮ್ಮ ಮನೆ ವೆಕೇಷನ್ ನನಗೆ ಗೋವಾ. ಓಕೆ, ವೆಕೇಷನ್ ಅಂದ್ರೆ ಅಮ್ಮ ಎಲ್ಲಿ ಹೋಗಿ? ಗೋವಾ. ಅಮ್ಮಂದು ಫೇವರೇಟ್ ಹೀರೋ ಯಾರು, ಆಕ್ಟರ್ ಯಾರು? ಅಪ್ಪನ್ ಒಂದು ಗುಣ, ಎಲ್ಲಾರು ಇಷ್ಟಪಡೋ ಗುಣ ಯಾರು? ಶೋ ಆಕ್ಷನ್. ಓ ಮೈ ಗಾಡ್, ದಟ್ಸ್ ಸೋ ಗುಡ್. ಸ್ನೇಹಜಿ, ಅಪ್ಪಂದು ಬೆಸ್ಟ್ ಫ್ರೆಂಡ್ ಹೆಸರು ಏನು? ಸೊ ಈಗ ನೆಕ್ಸ್ಟ್ ಸೆಗ್ಮೆಂಟ್ ರ್ಯಾಪಿಡ್ ಫೈರ್. ಓಕೆ, ಒಂದು ಕ್ವೆಶನ್ ಕೇಳ್ತೀವಿ, ಎರಡು ಆಪ್ಷನ್ಸ್ ಇರುತ್ತೆ, ಕ್ವಿಕ್ ಆಗಿ ಯಾವ ಆಪ್ಷನ್ ಅಂತ ಹೇಳ್ಬಿಡ್ಬೇಕು. ಓಕೆನಾ? ಆಪ್ಷನ್ಸ್ ಇರುತ್ತೆ ಇರುತ್ತೆ. ಸೊ ಈಗ ಫಸ್ಟ್ ಅಮ್ಮ ಇಂದ ಸ್ಟಾರ್ಟ್ ಮಾಡ್ತೀವಿ. ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಅಪ್ಪ ಹೋಗ್ತೀಯ ಫಸ್ಟ್? ಓಕೆ. ಅಪ್ಪ, ಅಮ್ಮನ ಮಕ್ಕಳ ಇವೆರಡ ನಿಮ್ಮ ಪಿಕ್ ಯಾವುದು? ಅಮ್ಮನ ಕೋಳಿನ ಮೊಟ್ಟೆನ ಇದ್ದಂಗೆ. ಮೈಸೂರ ಕೊಡಗ? ಕೊಡಗು. ಮುದ್ದೆನ ಪಿಜ್ಜಾನ? ಮುದ್ದೆ. ಓಕೆ, ಆಕ್ಟಿಂಗ ಪ್ರೊಡ್ಯೂಸರ್? ಆಕ್ಟಿಂಗ್. ಬೆಳಗಿನ ರಾತ್ರಿನ? 24 hours. ಓಕೆ, ಕಾರಣ ಸ್ವೀಟ? ಸ್ವೀಟ್. ವೈಭವಿನ ವೈನಿಧಿನ ವೈಸಿರಿನ? According to the order. And the last one I know, but anyways. Whiskey na beer? Actually, no. Whiskey na brandy na? Brandy. Bike rider. Yellow ishta ide, but ಬೈಕ್ ರೈಡ್ ಆವಾಗ, ಕಾರ್ ರೈಡ್ ಇವಾಗ. ಮಟನ್ ಚಾಪ್ಸ್ ಅಕ್ಕಿ ರೊಟ್ಟಿನ ವಿತ್ ನಾಟಿ ಕೋಳಿ ಸಾರು? ಮಟನ್ ಚಾಪ್ಸ್ ವಿತ್ ಅಕ್ಕಿ ರೊಟ್ಟಿ. ಅಜ್ಜಿ ಕೈ ಅಡುಗೆನ, ಅಮ್ಮನ ಕೈ ಅಡುಗೆನ, ಅಥವಾ ಅಕ್ಕನ ಕೈ ಅಡುಗೆನ? ಓಹೋ, ನಾನ್ ವೆಜ್ ನಿಮ್ಮ ಅಮ್ಮನ ಕೈ ಅಡುಗೆ, ವೆಜ್ ಅಜ್ಜಿ ಕೈ ಅಡುಗೆ. ಸೊ ಸ್ಪೆಷಲ್ ಕ್ವಾಲಿಟೀಸ್ ವೈಭವಿ. ನನ್ ಬಳಿ ಆ ತರ. ಓಕೆ ಸರ್, ಅಮ್ಮ ನಿಮ್ ಟರ್ನ್, ಡ್ಯಾಡ್ ಆರ್ ಚಿಲ್ಡ್ರನ್? ಅಪ್ಪನ ನಾವ ನ್ಯಾಚುರಲಿ, ಅಪ್ಪ ಅಪ್ಪನ ನಂತರ ನೀವು. ಸೊ ಮಕ್ಕಳು ಮಕ್ಕಳು ಬಿಡಿದ್ದಾರೆ. ವಾಟ್ ಇಸ್ ದಿಸ್ ನೆಕ್ಸ್ಟ್ ಕ್ವೆಶ್ಚನ್? ಓಕೆ, ಮೈಸೂರ್ ಮನೆನ ಅಥವಾ ಕಾರ್ಯಕೊಪ್ಪನ ಅಂದ್ರೆ ತವರ್ ಮನೆನ ಇನ್ಲಾಸ್ ಮನೆ? ತವರ್ ಮನೆ. ಓಕೆ, ಆಕ್ಟಿಂಗ್ ಆರ್ ಡೈರೆಕ್ಷನ್? ಡೈರೆಕ್ಷನ್. ಇಂಡಿಯನ್ ಆರ್ ವೆಸ್ಟರ್ನ್ ಔಟ್ಫಿಟ್? ಇಂಡಿಯನ್.
ಬಿರಿಯಾನಿನ ಅನ್ನ ಸಾರುನ? ಬಿರಿಯಾನಿ. ವಿಷ್ಣುವರ್ಧನ ಶಾರುಖ್ ಖಾನ? ವಿಷ್ಣು ಸರ್. ಓ ಮೈ ಗಾಡ್ ಎಸ್ ಆರ್ ಕೆ. ನೆಕ್ಸ್ಟ್ ಕ್ವೆಶ್ಚನ್. ಮನೇಲಿ ಮಲ್ಗದ ಅಥವಾ ಸಿನಿಮಾ ಥಿಯೇಟರ್ ಹೋಗಿ ಮೂವಿ ನೋಡೋದ? ಐ ಆಲ್ವೇಸ್ ಲವ್ ಟು ಗೋ ಟು ಸಿನಿಮಾ ಹಾಲ್. You like sleeping? Sleeping hours alli. Otherwise, past time yenu andre nanige cinema nodu. One answer. I always like to sleep in cinema hall. ಅಜ್ಜಿ ಮಾಡೋ ಅಡುಗೆ ಇಷ್ಟನ ನಾನು ಮಾಡೋ ಅಡುಗೆ ಇಷ್ಟನ? ಅಫ್ಕೋರ್ಸ್ ಅಜ್ಜಿ, ಎನಿ ಡೇ ಅಜ್ಜಿ. ಒಳ್ಳೆ ಅಡುಗೆ ಮಾಡ್ತೀನಿ. ಆದ್ರೆ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಅಜ್ಜಿ ಮಾಡೋ ಅಡುಗೆ ನೀನ್ ಮಾಡಲ್ಲ, ನೀನ್ ಮಾಡೋ ಅಡುಗೆ ಅಜ್ಜಿ. ಫಾರ್ ಶೋರ್. ನಮ್ದು ನನಗೆ ಎರಡು ಇಷ್ಟ. ಜನದಲ್ಲಿ ಅಕ್ಕನ ಸ್ವಲ್ಪ ಅಜ್ಜಿ ಕೈಗುಣ ಬಂದಿದೆ ಪುಣ್ಯಕ್ಕೆ. ನೆಕ್ಸ್ಟ್ ಕ್ವೆಶ್ಚನ್. ಅಮ್ಮ ನಿಧಿ ಹಸಿರಿ? ಅಮ್ಮ ಕಿಲ್ಲ ಟ್ವಿನ್ಸ್ ಆಗಿರೋದ್ರಿಂದ ನಿಧಿ ಸಿರಿ. ಈಸಿ ಮಾಡ್ಕೊಂಡು ನೀವು ಗಿಂಡ್ ಸೇಮ್ ಇಲ್ಲ ಅದರಲ್ಲೇ ಹೇಳಿದಾಳಲ್ಲ. ಅಜ್ಜಿ ಮಕ್ಕಳು ಬಿಡಿ. ಮೋಟೋ ನಿಮ್ದೊಂದು ಮೋಟೋ ಇದ್ರೆ ಇನ್ ಲೈಫ್, ವಾಟ್ ಇಸ್ ದಟ್? ವಾಟ್ ಯು ಲಿವ್ ಬೈ? ಮೋಟೋ ಅಂತ ಹೇಳಿದ್ರೆ ವರ್ಕ್ ಹಾರ್ಡ್ ಅಂಡ್ ಟಿಲ್ ಮೈ ಲಾಸ್ಟ್ ಬ್ರೆತ್ ಐ ವಾಂಟ್ ಟು ಸೀ ಮೈ ಸೆಲ್ಫ್ ವರ್ಕಿಂಗ್. ಅದೊಂದು ನಂದು ಕೊನೆ ಕ್ಷಣದವರೆಗೂ ಮೇಕಪ್ ಹಾಕ್ಬೇಕು, ನಿರ್ಮಾಣದಲ್ಲಿ ಯಶಸ್ ಕಾಣಬೇಕು. ಈ ಬಂಧನ ಆರ್ ಯಾನ? ಬಿಕಾಸ್ ಈ ಬಂಧನ ನನ್ನ ಮೊದಲನೇ ಚಿತ್ರ, ಯಾನ ಕರೆಂಟ್ ಚಿತ್ರ. ಈ ಕ್ಷಣದಲ್ಲಿ ರ್ಯಾಪಿಡ್ ಫೈರ್ ಆಡಿದ್ವಿ, ಐಸ್ ಬ್ರೇಕರ್ ನೋಡಿದ್ವಿ, ನೀವಿಬ್ರು ಎಷ್ಟು ತಿಳ್ಕೊಂಡಿದ್ರ ನಿಮ್ಮಿಬ್ರ ಬಗ್ಗೆ ಅಂತ ನೋಡಿದ್ವಿ. ಸೊ ಒನ್ ಲಾಸ್ಟ್ ವರ್ಡ್ ಅಲ್ಲಿ ನೀನು ಅಮ್ಮಂಗೆ ಏನಾರು ಹೇಳ್ಬೇಕು ಅಂದ್ರೆ, ಅಥವಾ ನೀನ್ ಅಪ್ಪನಿಗೆ ಒನ್ ವರ್ಡ್ ಅಲ್ಲಿ ಇಲ್ಲಿವರೆಗೂ ನಿಮ್ ಜರ್ನಿ ಬಗ್ಗೆ ಏನಾರು ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ? ಜಸ್ಟ್ ಒನ್ ವರ್ಡ್. ಹಲೋ, ಐ ಲವ್ ಯು. ಫಸ್ಟ್ ಹೇಳಿದ ಅಮ್ಮ ಅಪ್ಪನಿಗೆ ಹಲೋ ಐ ಲವ್ ಯು. Yes, now. ನೀವಿಬ್ರು ಏನಾದ್ರೂ ನಮ್ ಆಡಿಯನ್ಸ್ಗೆ ಹಾಗೂ ನಮ್ಮೂರ್ ಜನಕ್ಕೆ ಏನಾದ್ರೂ ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಾ? ಎನಿಥಿಂಗ್ ಯು ವುಡ್ ಲೈಕ್ ಟು ಸೇ? ನಾನು ಏನು ಹೇಳಬೇಕು ಅಂತ ಇದ್ದೀನಿ ಅಂತ ಹೇಳಿದ್ರೆ, ಇಟ್ ವಾಸ್ ಅ ನೈಸ್ ಶೋ ಫಾರ್ ಅಸ್. ನಿಮ್ಮೂರ್ ಜನಕ್ಕೆ ಏನು ಹೇಳಬೇಕು ಅಂತ ಹೇಳಿದ್ರೆ, ನಮ್ಮಿಬ್ರ ಲೈಫ್ ಐ ಆಲ್ವೇಸ್ ಥಿಂಕ್ ಹೀ ಈಸ್ ಮೈ ಬೆಸ್ಟ್ ಫ್ರೆಂಡ್. ನನ್ನ ಹಸ್ಬೆಂಡ್ ಅಂತ ಯಾವತ್ತೂ ಟ್ರೀಟೇ ಮಾಡಿಲ್ಲ, ನನಗೆ ಫ್ರೆಂಡ್ ಅಂತಾನೆ ಅವರಿದ್ದಾರೆ. ಇದೇ ಥರ ಇರಬೇಕು, ಆವಾಗಲೇ ವಿ ವಿಲ್ ಬಿ ಹ್ಯಾಪಿ. ದಿಸ್ ಇಸ್ ವಾಟ್ ಐ ವಾಂಟ್. ಥ್ಯಾಂಕ್ ಯು. ಸೊ ಹೇಳ್ತಾ ಇದ್ದೆ, ಗೋ ಫೈಂಡ್ ಬೆಸ್ಟ್ ಫ್ರೆಂಡ್. ಓಕೆ, ಸೊ ಈಗ ಯಾನ ಬಗ್ಗೆ ಇನ್ನೇನಾದ್ರು ಇನ್ಫಾರ್ಮೇಶನ್ ಬೇಕು ಅಂದ್ರೆ ಆನ್ ಇನ್ಸ್ಟಾಗ್ರಾಮ್ ಅಂಡ್ ಫೇಸ್ಬುಕ್.